ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಹಾಕಿದ್ರು. ಹೆಬ್ಬಾಳ ಫ್ಲೈಓವರ್ ಬಳಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದನೂ ಕೂಡ ಬೆಂಗಳೂರಿನ ಇಡೀ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಇವತ್ತು ಟ್ರಾಫಿಕ್ ಸಮಸ್ಯೆಯನ್ನ ಪರಿಶೀಲನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೆಬ್ಬಾಳ ಫ್ಲೈಓವರ್ ಬಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಹೆಂಗಿದೆ, ಜನ ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಹೇಗೆ ಇದಕ್ಕೆ ಪರಿಹಾರವನ್ನ ಹುಡುಕಬೇಕು. ನಿಮ್ಮ ಒಡವೆಯನ್ನ ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ, ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ. ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಟ್ರಾಫಿಕ್ ಸುಧಾರಣೆಯ ಬಗ್ಗೆ ಇವತ್ತು ಸಿಟಿ ರೌಂಡ್ಸ್. ಬಿಡಿಎಯಿಂದ ಹೆಬ್ಬಾಳ ಜಂಕ್ಷನ್ನು, ನಾಗವಾರ ಫ್ಲೈಓವರು, ಟೆಲಿಕಾಂ ಲೇಔಟು ಕಲ್ಯಾಣ್ ನಗರ, HRBR ಲೇಔಟು, ಮಿಲ್ಕ್ ಬಾರ್, ಕೆಆರ್ಪುರಂ ಫ್ಲೈಓವರನ್ನು ವೀಕ್ಷಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಇವತ್ತು ಸಿಟಿ ರೌಂಡ್ಸು. ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್, ಬಿಡಿಎ ಮುಖ್ಯಸ್ಥರಾದಂಥ ರಾಕೇಶ್ ಸಿಂಗ್ ಸೇರಿದಂತೆ ಹಲವು ಅಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನೋಡಿ, ಅಧಿಕಾರ ಸ್ವೀಕರಿಸಿದ ದಿನ, ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಅವತ್ತಿನಿಂದ ಇಡೀ ಬೆಂಗಳೂರಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆನೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಸುತ್ತಾನೆ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಹೆಬ್ಬಾಳ ಫ್ಲೈಓವರ್ ಬಳಿ ಪರಿಶೀಲನೆ ಮಾಡಿದ್ರು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ, ಇದಕ್ಕೆ ಹೇಗೆ ಪರಿಹಾರವನ್ನ ಕಂಡುಕೋಬೇಕು, ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಇಡೀ ಬೆಂಗಳೂರನ್ನ ರೌಂಡ್ ಹೊಡಿತಾ ಇದ್ದಾರೆ. ನಾವು ಬರಲ್ಲ ಸರ್, ಇಲ್ಲ ಅಡ್ಡ ಬರಬೇಡಿ. ಸರ್ ನೀವು ಸರ್ ಅವ್ರು ಒಂಚೂರು ಅಡ್ಡ ಬರಬೇಡಿ ಸರ್. ಸರ್ ಸ್ವಲ್ಪ ಸರ್ ಸರ್ ಇಲ್ಲಿ ಸರ್ ಹಿಂದೆ ಸರ್ ಸರ್ ಹಿಂದೆ ಬನ್ನಿ. ಸಂಜೆ ಪೇಪರ್ ಏ ಅಣ್ಣ, ಯಾಕೆ ನಾ ಅಂತ ಹೇಳ್ತಾ ಇದ್ದೀರಾ? ಇದು ಹೊಸ ಬ್ರಿಡ್ಜ್ ಮಾಡಿದೆ. ಇಲ್ಲ ಸಾಹೇಬ್ರು ಹೇಳಿದಂತೆ ನೀವು ಕಚ್ಚಾ ಮಾಡಿ, ಬಿಟ್ಬಿಟ್ಟು ಕಚ್ಚಾ ಮಾಡಿ. ಸಪೋಸ್ ಜಾಸ್ತಿ ಆಯ್ತು ಅಂದ್ರೆ ಬಿಡಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಮುಂದೆ ಎಮರ್ಜೆನ್ಸಿ ನೋಡಿ, ಇಲ್ಲಿ ನಿಂತ್ಕೊಳ್ಳೋಕಿಲ್ದಂಗೆ ಒಡೆ ಇರಲಿ, ಆಮೇಲೆ ಅವ್ರು ಕಟ್ಟಿಗೆ ಅಗಗಂಟ ಒಂದು ಎಮರ್ಜೆನ್ಸಿ ಮಾಡಿ ಇಟ್ಕೊಂಡು. ಶಿವಪ್ಪ, ಓ ಶಿವಪ್ಪ, ನೀವು ನಾ ಒಳ್ಳೇದಂತಲ್ಲ ಸಣ್ಣದ್ದ ಯಾರು ಕಳ್ತಾರ ಸರಿಯಾದ್ರ ಸಣ್ಣ ಬಾ.
ಮತ್ತೆ